ಅಲ್ಲಿ ಮೂಕ ಪ್ರೇಕ್ಷನಂತೆ ಎಲ್ಲವನ್ನು ನೋಡುತ್ತಾ ನಿಂತು ಬಿಟ್ಟೆ. ಅಲ್ಲಿ ನಡೆದಿದ್ದೆಲ್ಲ ವಿರೋಧಿಸಲು ನನ್ನಿಂದ ಆಗಲಿಲ್ಲ. ನಾನೇಕೆ ಮೌನವಾಗಿ ನಿಂತು ಬಿಟ್ಟೆ? ಸಾತನ ತನ್ನ ಪ್ರೀತಿಸಿದವನು ಮಾಂಗಲ್ಯ ಕಟ್ಟಲೆ ಬೇಡಿಕೊಂಡಾಗಲೂ ನಾನು ವಿಚಲಿತನಾಗಿದ್ದೆ. ನನ್ನ ನಿರ್ಧಾರವನ್ನು ಬದಲಾಯಿಸದೆ ಪ್ರಾರ್ಥನಾಳಿಗೆ ತಾಳಿ ಕಟ್ಟಿದೆನಲ್ಲ, ಏಕೆ ನಾನೇಕೆ ಹೀಗೆ ಮಾಡಿದೆ? ಏಕೆಂದರೆ ನನ್ನೊಂದಿಗಿರುವ ನನ್ನ ಒಬ್ಬಳು ತಂಗಿ ಕಾಮಿನಿ ಮದುವೆ ನಿಂತು ಹೋಗುತ್ತದೆ ಎನ್ನುವ ಕಾರಣಕ್ಕೋಸ್ಕರ ನಡೆದಿರುವ ಈ ಸಮಾಜದಲ್ಲಿ ನನಗೆ ಮತ್ತು ನನ್ನ ಮನೆತನಕ್ಕೆ ಇರುವ ಗೌರವ ಕುಂದು ಬರುತ್ತದೆ ಎನ್ನುವ ಕಾರಣಕ್ಕೋಸ್ಕರ ಮತ್ತು ಸಮಾಜದಲ್ಲಿ ನಡೆದಿರುವ ಸಾವಿರಾರು ಜನಗಳ ಎದುರುಗಡೆ ಅವಮಾನವು ಆಗಬಾರದು ಎನ್ನುವ ಕಾರಣಕ್ಕೋಸ್ಕರ ಪ್ರಾರ್ಥನಾಳಿಗೆ ತಾಳಿ ಕಟ್ಟಿದೆ. ಈಗ ಎಲ್ಲವೂ ಮರೆತು ಹೊಸ ಜೀವನ ಪ್ರಾರಂಭಿಸಬೇಕು. ಏನೋ ಬಹಳ ಯೋಚನೆ ಮಾಡ್ತಾ ನಿಂತಿದ್ದೀರಲ್ಲ, ಯಾಕೆ ನನ್ನ ಮೇಲೆ ಬೇಸರವಾ? ಚೇಚಿ, ಹಾಗೇನಿಲ್ಲ. ಕಾಫಿ ತಂದಿರೋ ಯಾಕು? ಕಾಫಿ ತುಂಬಾ ಚೆನ್ನಾಗಿದೆ ಪ್ರಾರ್ಥನಾ. ಯಾಕ್ರಿ, ಏನಾಯ್ತು ನಿಮಗೆ? ನೋಡಿ, ಹಿಂದೆ ನಡೆದಿದ ಘಟನೆಗಳನ್ನ ಮರೆತು ಬಾಳುವುದೇ ನಿಜವಾದ ಬಾಳಿನ ಅರ್ಥ. ಪ್ರಾರ್ಥನಾ, ನಿನ್ನ ಈ ಮಾತಿನಂತೆ ಎಲ್ಲರೂ ಅರಿತು ನಡೆದರೆ ಮುಂದಿನ ಬಾಳು ಸುಂದರವಾದ ಹೂಬಾನು ಆಗುತ್ತದೆ. ಹೌದು ನೋಡಿ, ಕಾಯ ವಾಚ ಮನಸ ನಾನು ನಿಮಗೆ ಇನ್ನೆಂದಿಗೂ ಮೋಸ ಮಾಡುವುದಿಲ್ಲ. ಹಿಂದಿನ ಕೈ ಘಟನೆಗಳನ್ನ ಮರುಕಳಿಸುವುದಿಲ್ಲ. ಈ ಮಾತು ಸತ್ಯ. ಪ್ರಾರ್ಥನಾ, ನಿನ್ನ ಈ ಮಾತು ನನಗೆ ಮರಳು ಗಾಡಿನಲ್ಲಿ ಬಾಯಾರಿ ನೀರಿಗಾಗಿ ಅಲೆಯಲಾಗುವನಿಗೆ ನೀರು ಸಿಕ್ಕಷ್ಟು ಸಂತೋಷವಾಯಿತು. ನೀನೆಂದಿದ್ದರೂ ನನ್ನ ಬಾಳುವ ಬೆಳಗ ಜ್ಯೋತಿ. ಹೌದು ನೋಡಿ, ಕೈ ಹಿಡಿದ ಗಂಡನೇ ಹೆಂಡತಿಗೆ ತಕ್ಕ ಪತಿ ಎಂದು ತಿಳಿದುಕೊಂಡು ನಿಮ್ಮ ಅರ್ಧಾಂಗಿನಿಯಾಗಿ ಬಾಳುತ್ತೇನೆ. ನಿಮ್ಮ ಪಾದ ಸಾಕ್ಷಿ ಮಾಡಿ ಹೇಳುವೆ. ಪ್ರಾರ್ಥನಾ, ನಾನೊಂದು ಕಂಡ ಕನಸು ಕಲ್ಪನೆ ಆಯ್ತು. ನೀನೇ ನನ್ನ ಮುಂದಿನ ಕಣ್ಣು. ಸೋ
ಏನಾಗಿದೆ ಅಂತ ಮಾತನಾಡ್ತಿದ್ದೆ ಕಾಮಿನಿ. ಪಾಪ, ಏನು ಗೊತ್ತೇ ಇಲ್ಲ ನೋಡು, ನಾನು ಏನ್ ಹೇಳ್ತಾ ಇದ್ದೀನಿ ಅಂತ ನಿನ್ಗೆ ಒಂದು ತಿಳಿತಾ ಇಲ್ವಾ? ಕಾಮಿನಿ, ನಿಮ್ಮ ಅಣ್ಣನಿಗೆ ಏನೂ ತಿಳಿಯದಿದ್ರೆ ಕಾಣ್ತಿಲ್ಲ. ಸ್ವಲ್ಪ ಬಿಡಿಸಿ ಬಿಡಿಸಿ ಹೇಳಬೇಕಂತ ಕಾಣುತ್ತೆ, ಸ್ವಲ್ಪ ಬಿಡಿಸಿ ಹೇಳು. ಬಾ, ನಿಮ್ಮ ಮಾತು ನನಗಂತೂ ಒಂದೂ ಅರ್ಥವಾಗುತ್ತಿಲ್ಲ. ಈಗ ಏನಾಗಿದೆ ಅಂತ ಈ ರೀತಿ ಮಾತನಾಡುತ್ತಿದ್ದಾರೆ? ಇವಳು ಎಂಥವಳು ಅಂತ ಗೊತ್ತಿದ್ರು, ಇವಳ ಜೊತೆ ಇಷ್ಟೊಂದು ಸದರವಾಗಿ ನಡ್ಕೊಳ್ತಾ ಇದೆಯಲ್ಲ. ಅವಳು ನನ್ನ ಹೆಂಡತಿ ಕಣಮ್ಮ, ಇನ್ ಮುಂದೆ ಕಷ್ಟ ಸುಖಗಳು ನೋಡಿಕೊಳ್ಳುವುದು ನಾನೇ ತಾನೆ. ಮದುವೆ ಮಂಟಪದಲ್ಲಿ ಅವಳು ನಡೆದುಕೊಂಡ ರೀತಿ, ನಿನ್ನ ಜಾಗದಲ್ಲಿ ನಾನು ಏನಾದರೂ ಇದ್ದಿದ್ದರೆ ಅವಳನ್ನ ಅಲ್ಲೇ ಕೊಂದು ಬಿಡುತ್ತಿದ್ದೆ. ನೋಡಿ ಬಾವ, ನನ್ನ ಸ್ವಂತ ವಿಷಯಕ್ಕೆ ನೀವು ತಲೆ ಹಾಕಬೇಡಿ ಪ್ಲೀಸ್. ಇವರು ನನ್ನ ಗಂಡ, ಇವರಿಗೆ ಈ ರೀತಿ ಮಾತಾಡಿದ್ದೆ ಆದ್ರೆ ಇವ್ರನ್ನ ಕರ್ಕೊಂಡು ನಾನು ಈ ಮನೆ ಬಿಟ್ಟು ಹೋಗ್ತೀನಿ. ಕಾಮಿನಿ ಬೇಡಮ್ಮ, ನಾನು ನಿನ್ನನ್ನು ತುಂಬಾ ಪ್ರೀತಿಯಿಂದ ಬೆಳೆಸಿದ್ದೇನೆ, ನಿನಗೆ ಸ್ವಲ್ಪ ನೋವಾದರೆ ನನಗೆ ದುಃಖವಾಗುತ್ತದೆ. ಹಾಗಾದ್ರೆ ನಾನು ಹೇಳಿದಂತೆ ನೀನು ನಿನ್ನ ಮೇಲಿಂದ ನಡೆದುಕೊಳ್ಳಬೇಕು. ಆಯ್ತಮ್ಮ, ನಿನ್ನ ಮನಸ್ಸಿನಲ್ಲಿ ಏನಿದೆ ಅಂತ ಹಾಗೆಯೇ ನಡೆದುಕೊಂಡು ಹೋಗುತ್ತೇನೆ. ನಾನು ನನ್ನ ಗಂಡ ಹೇಗೆ ಹೇಳ್ತೀವೋ ಹಾಗೆ ನಿನ್ನ ಮೇಲಿಂದ ನೀವು ಕೇಳಬೇಕು. ಆಯ್ತಮ್ಮ, ಅವಳನ್ನು ನಾನು ವಿಚಾರಿಸುತ್ತೇನೆ. ಪ್ರಜ್ವಾಲ್, ನಿನ್ನ ಹೆಂಡತಿಯೊಬ್ಬಳು ವ್ಯಭಿಚಾರಿಣಿ, ಅದು ಅಲ್ಲದೆ ನಾನು ಸಾಕಿದ ನಾಯಿಯವಳು, ನನಗೆ ಸಾವಿರಗಟ್ಟಲೆ ಹಣವನ್ನು ಕೊಡಬೇಕು. ಬಾವ, ನಿಮ್ಮ ಹಣವನ್ನು ನಾನು ಕೊಡುತ್ತೇನೆ, ಅಷ್ಟು ಹಣ ಬೇಕೋ ಕೇಳು. ಏನು, ಈ ಮನೆಯ ಹಣ ಆಸ್ತಿ ಎಲ್ಲವೂ ನನಗೆ ಕೊಡ್ತೀಯ ಪ್ರಜ್ವಾಲ್? ಈ ಮನೆಯ ಹಣ ಆಸ್ತಿ ಎಲ್ಲವೂ ನಿಮಗೆ, ನನಗೆ ಮತ್ತು ನನ್ನ ಹೆಂಡತಿ ಕಾಮಿನಿಗೆ ಸೇರಿದ್ದು. ಕೆರೆಯ ನೀರನ್ನು ಕೆರೆಗೆ ಚೆಲ್ಲುವುದು ಯಾವ ನ್ಯಾಯ? ನಾನೀಗ ಏನು ಮಾಡಬೇಕಂತ ಹೇಳು ಬಾವ. ಏನಿಲ್ಲ, 50,000 ರೂಪಾಯಿಗಳು ವರದಕ್ಷಿಣ ರೂಪದಲ್ಲಿ ನನಗೆ ಕೊಡಬೇಕು, ಆದಷ್ಟು ಬೇಗನೆ ನನಗೆ ಮುಟ್ಟಿಸಬೇಕು. ಆಯ್ತು ಬಾವ, ನನ್ನ ತಂಗಿಯ ಸಂತೋಷಕ್ಕಾಗಿ ನೀವು ಹೇಳಿದಂತೆಯೇ ಕೇಳುತ್ತೇನೆ. 50,000 ರೂಪಾಯಿ ಹಣವನ್ನು ವರದಕ್ಷಿಣ ರೂಪದಲ್ಲಿ ಪಡೆಯಬೇಕು, ಅದನ್ನು ನನಗೆ ಮುಟ್ಟಿಸಬೇಕು. ಸರಿ ಬಾವ, ಅವಳನ್ನು ನಾನು ವಿಚಾರಿಸುತ್ತೇನೆ. ಕಾಮಿನಿ ಚಿನ್ನ, ನಮ್ ಪ್ಲಾನ್ ಅಂದ್ರೆ ಪ್ಲಾನ್, ವರದಕ್ಷಿಣೆ ಎಂಬ ಪಿಡುಗು ಅವಳ ಜೀವನದಲ್ಲಿ ಭೂತವಾಗಿ ಕಡಬೇಕು, ಅದೇ ನಮ್ಮ ಉದ್ದೇಶ. ವರದಕ್ಷಿಣೆ ಹೆಸರಿನಲ್ಲಿ ಅವಳಿಗೆ ಚಿತ್ರ ಹಿಂಸೆ ಕೂಡ ಹಾಗೆ ಮಾಡ್ತೀನಿ. ಈಗ ಮಾತಾಡಿದ್ದು ಸಾಕು, ಮಾಡಲ ಬನ್ನಿ. Thank you.
ಪಂಕ್ಲಿ, ನೀನು ಅವನು ಸುಂದರಿ ಅಂತೆ, ಅವನು ರಾಣಿ ಅಂತೆ. ಲೇ ಪಂಕ್ಲಿ, ಅವನಿಗೆ ಓಸ್ ನೀನ್ ಹೇಳು, ನನ್ನ ಮದುವೆ ನೀನೇ ಅಂತ. ಮದುವೆ ಇದೆಲ್ಲ ಚಂದಾಗಿರಕ್ಕಲ್ಲ ನೋಡ್ ಪಂಕ್ಲಿ. ನೀನ್ ಯಾವತ್ತಿದ್ರು ನನ್ನವಳು ಅಂತಾನೆ ಭಾವಿಸೀನಿ. ನೀ ನೀ ನೋಡ್ ಪಂಕ್ಲಿ, ನಿನ್ಗೋಸ್ಕರ ನಾನು ಎಲ್ಲ ಒಡವೆ ತಂದೀನಿ. ಅಲ್ಲ ಇರೋದ ಒಂದು ಸಾಮಾನ್ ತಂದು ಯಾ ನಮ್ಮನೆ ಬಡದಾಡಕತ್ತಿರಲ್ಲ. ನಿಮ್ಮ ಸಾಮಾನ ನಿಮ್ಮ ಹತ್ರ ಇಟ್ಕೊಳ್ರ, ನನಗೆ ಏನ್ ಬೇಕಾಗಿಲ್ಲ. ಅಯ್ಯೋ, ನೀ ಆಸೆ ಪಡ್ತೀಯ ಅಂದ್ಮೇಲೆ ಈ ಸಾಮಾನ ಎಲ್ಲ ನಿನ್ವೆ ತಕೊಳ್ಳಿ. ನಾನು ನನ್ನ ಮುದ್ದಿನ ಬೆಣ್ಣೆ, ಸಾಮಾನೆಲ್ಲ ನಿಂದೇ ತಗೊಳ್ಳಿ ಬಂಗಾರ ತರಲ್ಲ. ಪುಸ್ಕೋಟಿ ನಾಕು ಅದನ್ನ ನಾಕನಾಗ ಯಾವ ಬಲಿ ಸುಗಮಂದವ್ರು, ಯಾವಕ್ಕೆ ಬಲಿ ಸುಗಮಂದವ್ರು, ನಾಳೆ ಹಾಕಿ ಕೆರಕತ್ತ ಮುತ್ತ ಬಡಿತಾಳ. ನನಗೆ ಏನಾದ್ರು ಕೊಟ್ಟು ಹೋದ್ರ ಬೇಕಾಗಿಲ್ಲಪ್ಪ, ನನಗೆ ಒಟ್ಟೆ ಬೇಕಾಗಿಲ್ಲ. ಹಂಗಂದ್ರೆ ಹೆಂಗ, ನಾವು ಎಷ್ಟು ಕಷ್ಟ ಬಿದ್ದು ತಂದಿವಿ. ನಾನು ಸೈಕಲ್ ಸಾಮಾನು ಮಾರಿ ತಂದೀನಿ, ಸ್ವಲ್ಪ ಅರ್ಥ ಮಾಡ್ಕೆ. ಇವ್ರಿಟ್ಟು ಹೇಳಕತ್ತಾರ ಅಂದ ಮೇಲೆ ಇದ್ ಬಿದ್ದ ಎಲ್ಲ ಸಾಮಾನು ಕಸ್ಕೊಂಡು ಚೆನ್ನಾಗಿ ಭಿಕ್ಷೆ ಬೇಡ ಕಸ್ತೀನಿ ಇವರಿಗೆ ಭಿಕ್ಷೆ. ಹೋಗ್ಲಿ ಬಿಡ್ರಿ, ನೀವ್ ಇಷ್ಟೊಂದು ಒತ್ತಾಯ ಮಾಡಾಕತ್ತೀರ ಅಂದ್ಮೇಲೆ ನಾ ತಗೋತೀನಂತ. ನೀ ಮೊದಲು ಕೊಡ್ತೀಯ ಬಂದ. ಅಯ್ಯ ಇಷ್ಟನ, ಅಯ್ಯೋ ನಾ ಎಲ್ಲಿ ಬಹಳ ತಂದಾರಂತ ಮಾಡಿದ್ದೆ, ಇಷ್ಟಕ್ಕ ಆ ನಮ್ಮ ನಾಯಿ ಕಚ್ಚಡದಂಗ ಕಚ್ಚಾಳಾಗತ್ತ. ಬೇಡ ಬೇಡ, ಇನ್ನು ಬೇಕಂದ್ರೆ ತಂದು ಕೊಡ್ತೀನಿ. ಯಾವಾಗ? ನಾಳೆ. ನಾಳೆ ನಾಡ್ದಾಗಲಿ. ಏ ನೀನು ಹೇಳ್ಮೇಲೆ ನಾನು ತಂದ್ಕೊಳ್ಳಿಕ್ಕೆ ನನ್ಗೆ ಏನು ಹೇಳಬೇಕು? ಹೇಳು. ಮೂರ್ತಿ ಚಿಕ್ಕದಾಗಲಿಲ್ಲ ಅಂತಾರಲ್ಲ. ಅಯ್ಯ ನನಗೆ ಇದೇನು ಅರ್ಥ ಆಗೋಲ್ದು. ಹಂಗಿರ್ತಂದ ಅಂತ ಅಲ್ಲಿ ಇಟ್ಕೊಂಡ್ರೆ ಸುಮ್ಮನೆ ಮತ್ತೆ ನಾವು ಹೋದ್ಮೇಲೆ ಎಲ್ಲಿ ಮಾದೇಶನ
ಪಗಾರ ಬೇಡ.
ಮುಚ್ಚು ಹಾಕದೆ ಅನುಭವಿಸದೆ ಬಿಡಲಾರೆ. ಹಲೋ ಕಾಮಣ್ಣ, ಏನು ಮದುವೆಯಾದನಿಂದ ನನ್ನನ್ನು ಭೇಟಿಯಾಗಲಿಲ್ಲವ? ನನ್ನನ್ನು ಸಂಪೂರ್ಣವಾಗಿ ಮರೆತು ಬಿಟ್ಟಿರೋಯೋ ಅಥವಾ ಗಂಡನ ಸೇವೆಯಾಗಿ ಮೈ ಮರೆತಿರುವಯ್ಯಾಪಿಟ್ಲಿಕ್ಕೆ? ಇದು ಬರೀ ನಾಟಕದ ಮದುವೆ ಅಷ್ಟೇ. ನನ್ನ ಗಂಡ ಅನ್ಸ್ಕೊಂಡು ನಾಯಿ ಅಂತೆ ನಾನು ಹೇಳಂತೆ ಮನೇಲಿ ಕೇಳಿಕೊಂಡು ಬಿದ್ದಿರ್ಬೇಕಷ್ಟೇ. ಪರವಾಗಿಲ್ಲ, ನಿಮ್ಮ ಪ್ಲಾನ್ ಚೆನ್ನಾಗಿದೆ. ಅಂದ ಹಾಗೆ ನಮ್ಮ ಹೊಸ ಬೇಟೆಯ ವಿಷಯ ಏನಾಯ್ತು? ಯಾವುದು? ಓಹೋ, ಆ ಪ್ರಾರ್ಥನಾ ವಿಷಯ. ಅಣ್ಣನಿಗೆ ಅವಳ ಬಗ್ಗೆ ಸರಿಯಾಗಿ ತಿಳಿಸಿ ಹೇಳ್ತೀನಿ. ಅವಳೇ ಅವಳನ್ನ ಮನೆಯಿಂದ ಹೊತ್ತು ಹೊರಗಾಗ್ತದೆ. ಗ್ರೂಪ್ ಕಾಮನಿ, ನೀನು ಬಹಳ ಜಾನಿ. ನಾನು ಕಲಿಸಿದ ಪಾಠವನ್ನೇ ವ್ಯರ್ಥವಾಗದಂತೆ ನಿಮ್ಮ ಅಣ್ಣನನ್ನು ಕುಣಿಸಿ ಅನಿಸಿದೆಯೋ, ಆ ಬಡ ಪ್ರಾರ್ಥನಾ ಮನೆ ಬಿಟ್ಟು ಬಂದರೆ ನನ್ನ ಭಾಷಣಬಹುದು. ಅದು ಹೇಗೆ? ಪ್ರಾರ್ಥನಾ ವೇಷವಾಟಿಗೆ ದುಬೈಗೆ ಮಾರಿ ಸಾಕಷ್ಟು ಹಣ ಗಳಿಸಿ ನೋಟಿನ ಕಟ್ಟುಗಳ ಮೇಲೆ ಕಟ್ಟುಗಳನ್ನು ಕಟ್ಟಬೇಕು. ನಂತರ ಕೊನೆವರೆಗೂ ಸುಖವಾಗಿ ಕಾಲ ಕಳೆಯಬಹುದು. ಸೂಪರ್ ಐಡಿಯಾ, ನೀವ್ ಹೇಳಿದ ಹಾಗೆ ಕೇಳ್ತೀನಿ. ಎಲ್ಲ ಸರಿ ಹೋದ ಮೇಲೆ ಅದರಿಂದ ನಮ್ಮ ಪ್ರಮೋದ ನಮ್ಮ ಮಟ್ಟಕ್ಕೆ ಅಡ್ಡಿಯಾಗುತ್ತಾನೆ. ಆದ್ರಿಂದ ಹೇಗಾದರೂ ಮಾಡಿ ನಿನ್ನ ಗಂಡನಿಂದ ಹೂವಿನ ಗಿಡದಿಂದ ಮುಳ್ಳನ್ನು ಕಿತ್ತು ಹಾಕುವಂತೆ ಅವನು ಈ ಪ್ರಪಂಚದಲ್ಲಿ ಇಲ್ಲದಂತ ಮಾಡಬೇಕು. ಬಾಚಮ್ಮಣಿ, ರಾಜ ಅಂಗಿ ಇಲ್ಲದ ಆಕಾಶದಲ್ಲಿ ಹಕ್ಕುಗಳಂತ ಆರಾಮ. ಕಮಾನ್ ಕಮಿನಿ ಕಮಾನ್.
ನಾಟಕ ಸಾಹಸ. ಹೋಗು ಕಾಮಿನಿ ಹೋಗು, ನಾನು ಆಡಿಸಿದಂತ ಹಾಡು ಇಲ್ಲ. ಇವರಿಂದಲೇ ಎಲ್ಲ ನನ್ನ ಕೆಲಸಗಳನ್ನು ಕೈಬಿಡಿಸಿಕೊಂಡು ನಂತರ ಇವಳ ಗಂಡನಾದ ವಿನಾಶ್ ಮತ್ತು ಇವಳ ಅಣ್ಣನಾದ ಪ್ರಜ್ವಲ ಕೊಲೆ ಮಾಡಿಸಿ ಇವಳ ಸರ್ವ ಆಸೆಯನ್ನು ನನ್ನ ಹೆಸರಿಗೆ ಬರೆಸಿಕೊಂಡು ಕೊನೆ ಇವಳನ್ನು ಭಿಕ್ಷೆಯ ಗೌರವಂತೆ ಆ ಪ್ರಾರ್ಥನೆಗಳ ಜೊತೆ ಇವಳನ್ನು ಸಹ ವೇಷವಾಸಿಕ ದುಬಾಯಿಗೆ ಮಾರಿ ನನ್ನ ಛಲವನ್ನು ಸಾಧಿಸಿದರೆ ನಾನು ವಿಕೃತ ಕಾಮಿ ವಿಖ್ಯಾತನೇ ಅಲ್ಲ. ಚಿಕ್ಕ ಕಲಾವಿದರಿಂದ ಈ ನಾಟಕವನ್ನು ಏರ್ಪಡಿಸಿದ್ದಾರೆ. ವೇದಿಕೆ ಮೇಲೆ ಮಾಡಿದಂಥ ಕೆಲವು ಸಣ್ಣ ಪುಟ್ಟ ತಪ್ಪುಗಳನ್ನು ಹೊಟ್ಟೆಯಲ್ಲಿ ಇಟ್ಕೊಂಡು ಮುಂದಿನ ಭವಿಷ್ಯಕ್ಕೆ ಪ್ರತಿಯೊಬ್ಬ ಕಲಾವಿದನಿಗೂ ನಿಮ್ಮೆಲ್ಲರ ಆಶೀರ್ವಾದ ಇರಲಿ ಅಂತ ನಾನು ನಿಮ್ಮ ಹತ್ರ ಬೇಡಿಕೊಳ್ಳುತ್ತಾ ಈ ನನ್ನ ದಿಲ್ಲಿ ಗ್ರಾಮದ ಎರಡು ನಾಟಕಗಳನ್ನು ಅತ್ಯಂತ ಶಾಂತ ರೀತಿಯಿಂದ ಕೂತ್ಕೊಂಡು ವೀಕ್ಷಣೆ ಮಾಡಿದ್ದಕ್ಕಾಗಿ ನಮ್ಮ ತಂಡದ ವತಿಯಿಂದ, ನಮ್ಮ ಗ್ರಾಮದ ವತಿಯಿಂದ, ನಮ್ಮೆಲ್ಲರ ವತಿಯಿಂದ, ಪ್ರತಿಯೊಬ್ಬರಿಗೂ, ಸುತ್ತಮುತ್ತಲಿಂದ ಬಂದಂತಹ ಗುರು ಹಿರಿಯರಿಗೂ, ತಂದೆ ತಾಯಿಯಂದರಿಗೂ ನಮ್ಮ ಕಡೆಯಿಂದ ಹೃದಯಪೂರ್ವಕವಾದ ಧನ್ಯವಾದಗಳನ್ನು ತಿಳಿಸುತ್ತಾ ಈಗ ನಾಟಕದ ಕೊನೆಯ ಘಟ್ಟ, ಈ ನಾಟಕವನ್ನು ಸಂಪೂರ್ಣವಾಗಿ ವೀಕ್ಷಿಸಿ ಮತ್ತೆ ಮುಂದಿನ ವರ್ಷ ಕೂಡ ಇದೇ ರೀತಿ ಹೆಚ್ಚಿನ ಜನಸಂಖ್ಯೆಯಲ್ಲಿ ಬಂದು ನಮ್ಮ ಊರನ್ನ, ನಮ್ಮ ಕಲಾವಿದರನ್ನ ಗೌರವಿಸಬೇಕೆಂದು ತಮ್ಮ ಹತ್ರ ಕೇಳ್ಕೊಳ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ, ಜೈ ರಂಗಭೂಮಿ. ಅಂತಿಮ ಕಾಲದಲ್ಲಿ ಆ ರಗಿಣಿಗಳೆರಡನ್ನು ನನ್ನ ಕೈಗೊಪ್ಪಿಸಿ ಕಾಲನರ ಮನೆ ಸೇರಿದಳು ನನ್ನ ಕಾ. ಶೇಖರ ಶಶಿರೇಖಳನ್ನು ನಾನು ಜೋಪಾನ ಮಾಡುವನೆಂದು ವಚನ ಕೊಟ್ಟೆ. ಪುಟ್ಟ ಮಕ್ಕಳ ರಕ್ಷಣೆಯ ಭಾರವನ್ನತ್ತು ನನ್ನ ಸ್ವಂತ ಸುಖಕ್ಕೆ ತಿಲಾಂಜಲಿಯಲ್ಲಿದ್ದೆ. ನನಗೆ ಮಡದಿಯಾಗಿ ಬರುವವಳು ನಾನು ಪಡೆದ ನಾಥ ಮಕ್ಕಳಿಗೆ ಮಾರಿಯಾಗಬಹುದು ಎಂದು ನಾನು ಬ್ರಹ್ಮಚಾರಿಯಾದೆ. ದ್ರಾಕ್ಷಾಯಿಣಿ ದಕ್ಷ ಯಜ್ಞದಲ್ಲಿ ಶಿವನು ಮಗ್ನನಾದಾಗ ಪಾರ್ವತಿಯ ವಿರಹ ದುರಿಯನ್ನು ತಾಳದ ಎಂಬ ಗಿರಿಯಲ್ಲಿ ಹೋಗಿ ಉಗ್ರ ತಪವನ್ನು ಆಚರಿಸುತ್ತ ಕುಳಿತರೂ ತಪ್ಪಲಿಲ್ಲ ಆ ಶಿವನಿಗೂ ಕಾಮನ ಕಾಟ. ಅಂದಾಗ ಒಬ್ಬ ನರನಾದ ನಾನು ನನ್ನ ದೈಹಿಕ ತೃಪ್ತಿಗಾಗಿ ಮನ ಬಯಸಿದ ಒಂದು ಹೆಣ್ಣಿನೊಂದಿಗೆ ತೃಪ್ತಿ ಪಡೆಯುವುದು ತಪ್ಪೆ? ನನ್ನ ಅಕ್ಕನ ಮಗಳಾದ ಶಶಿರೇಖ ನನ್ನ ಪಂಜರದ ಸುಖ. ರೇಖಾ ಅನುರಾಧನ ಅಂಗನಗಾಗಿ ತುಂಬಿದ ನನ್ನ ಕಾಂತಿಯು ನನ್ನ ಕಾಮದ ಘೋಳೆಯಿಂದಲೇ ಕರಗಿಸಿ ಬೆರೆಸುವೆ ಅಮೃತದ ಅನುರೋಧವನ. ಆಗ ತಡೆಯುವುದು ಈ ಬ್ರಹ್ಮಚಾರ್ಯನ ತಪ್ಪ ಹೃದಯದ ವಾಂಚನ. ಇದಕ್ಕೆ ಹುಡುಕಲೇಬೇಕು ನಾನೊಂದು ಹೊಸದೊಂದು ಹಂಚಿಕೆಯ ವಿಧಾನ. ಈ ಪ್ರಪಂಚದಲ್ಲಿ ಪ್ರತಿಯೊಬ್ಬ ಜೀವವು ನಾವೆಂಬುದೇ ದೇವತೆ. ಆದರೆ ಒಬ್ಬೊಬ್ಬರು ಒಂದೊಂದು ರೀತಿ ನಾವು ಆ ದೇವರ ಕೊಟ್ಟಿರುವ ಈ ಪುಟ್ಟ ನೆಲದಲ್ಲಿ ಬೆಟ್ಟದಂತ ನಾವು ಕೊಟ್ಟಿದೆ ಆ ಪುಟ್ಟ ನೆಲ ಅದನ್ನು ಸಹಿಸಬಲ್ಲನೆ ಇಲ್ಲ. ಆ ದೇವರ ಜೀವ ಕೊಟ್ಟ, ದೇಹ ಕೊಟ್ಟ, ಆದರೆ ಸುಂದರವಾದ ಜೀವನ ಹೇಗೆ ಕೊಡೋದನ್ನು ತಿಳಿದಿರವಲ್ಲ. ಮಣ್ಣಿನ ದೇಹ ಕಾಣದಂತ ಆ ಭಗವಂತ ತಾನು ತಂದೆ ಕೇಂದ್ರ ರೂಪಿಸಿದ ಮಡಿಕೆಯನ್ನು ಹೊರಕೆಯನ್ನು ಹೊಡೆದಾಕೋದು ಯಾವ ನ್ಯಾಯ? ದೇವರೇ ಇದು ಯಾವ ನ್ಯಾಯ? ಸಮಾಜ ಬಿಟ್ಟುಬಿಟ್ಟೆ ಹೆಚ್ಚಾಗಲು ಸಮಾಜ ಉದ್ಯೋಗ ಉದರ ಶ್ರಮಿಸಿ ಕಾಯಕವೇ ಕೆಲಸ ನಾನು ಮನುಷ್ಯನ ವಿಕಾಪದಿಂದ ವಿನಾಶ ನಾನು. ಆ ಕಾಮಿನಿ ಮೋಹಕ್ಕೆ ಜಲಕ ಸಿಕ್ಕಿ ಆ ಭ್ರಮೆಯಲ್ಲಿ ನನ್ನನ್ನು ನಾನು ಮನುಷ್ಯನಲ್ಲವೇ, ನನಗೆ ಮನಸ್ಸಿಲ್ಲವೇ, ಎಲ್ಲರಂತ ಮದುವೆ ಸಂಸಾರ ಆಸರಿ ಸಿಕ್ಕಿ ನಾನು ಮೋಸವಾದಿ. ಇಲ್ಲಿ ನಾನು ನನ್ನ ಹೇಳಿದ್ದು
ಮನೆಯಲ್ಲಿ ಯಾರು ಇಲ್ಲದ ಸಮಯ ಪ್ರಜ್ವಲ್ ಎಸ್ಟೇಟ್ಗೆ ಹೋಗಿದ್ದಾನೆ, ಕಾಮಿನಿ ಕ್ಲಬ್ಗೆ ಹೋಗಿದ್ದಾರೆ. ಒಬ್ಬಳೇ ಇರುವ ಈ ದಿನವಾಗಿರುವ ಪ್ರಾರ್ಥನಾಳದಿಂದ ಸುಖ ಪಡೆಯಲಿ. ಅಯ್ಯೋ ದೇವರ, ಇಲ್ಲಿ ನಡೆದ ಈಗ ಕೆಲಸವನ್ನು ಇವರ ಮುಂದೆ ಹೇಗೆ ಹೇಳಲಿ? ಹೇಳಿಕೊಳ್ಳಲು ನನಗೆ ನಾಚಿಕೆ ಆಗುತ್ತದೆ. ಬೇಡ, ಈ ವಿಷಯವನ್ನು ಅವರಿಗೆ ತಿಳಿಸುವುದೇ ಬೇಡ. ಏನಿಲ್ಲ ರೀ, ನಾನು ನಿಮ್ಮನ್ನೇ ನೆನೆಸಿಕೊಳ್ಳುತ್ತಿದ್ದೀರಿ. ಅದು ಹೇಳು, ಏಕೆ ಮೌನವಾಗಿ ನಿಂತು ಬಿಟ್ಟೆಲ್ಲ? ಹೇಳು, ಬೇಗ ಹೇಳು. ಮತ್ತೆ ನೀವು ನೀವು ಮತ್ತೆ ನೀವು ತಂದೆ ಆಗ್ತಿದ್ದೀರಿ. ಏನು ಎಂತಹ ಸಂತೋಷ ವಿಷಯವನ್ನು ಹೇಳಿಬಿಟ್ಟೆ ಪ್ರಾರ್ಥನಾ? ಈ ವಿಷಯ ನನ್ನನ್ನು ಸಂತೋಷ ಸಾಗರದಲ್ಲಿ ತೇಲಾಡಿಬಿಟ್ಟು. ಬಾ ಹತ್ತಿರ. Thank you.
ಹಾಕಿ ಬೆಂಕಿ ಹಚ್ಚಿ ಬಿಡೋಣ. ಎಲ್ಲ ಸರಿ ಹೋದ ಮೇಲೆ ನಮ್ಮ ಪ್ರಜ್ವಾಲ್ ನಮಗೆ ಶರಣಾಗಿದ್ದಾನೆ. ರಾಮನ ಜಾಕಿ ಕೃಷ್ಣನ ರಾಮ